ಅತ್ಯಂತ ಕಡಿಮೆ ದರದಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ನೀಡುತ್ತಾ ಬಂದಿರುವ ಎನಪೋಯ ವೈದ್ಯಕೀಯ ವಿಶ್ವವಿದ್ಯಾಲಯವು ಇಂದಿನ ಸುದಿನ ಅರೆಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಆರೋಗ್ಯ ಮತ್ತು ತರಬೇತಿ ಕೇಂದ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಪ್ರಾರಂಭಿಸುತ್ತಿದೆ. ಈ ಸಂದರ್ಭದಲ್ಲಿ ಆರೋಗ್ಯ ಸೇವೆಗಳನ್ನು ಉದ್ಘಾಟಿಸಿರುವ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಮತ್ತು ಶಾಸಕರು ಮಂಗಳೂರು ಕ್ಷೇತ್ರ, ಇವರು ನಮ್ಮ ಕರೆಗೆ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅವರಿಗೆ ಎನಪೋಯ ಸಂಸ್ಥೆಗಳ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಒಂದು ಸಸಿಯನ್ನು ನೀಡಿ ನಮ್ಮ ವೈಸ್ ಚಾನ್ಸಲರ್ ಸರ್ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸ್ವಾಗತಿಸಲಿದ್ದಾರೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಆನಂದ್ ಕೆ, ಸಿಇಒ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ಇವರಿಗೆ ಎನಪೋಯ ವೈದ್ಯಕೀಯ ಕಾಲೇಜು ವತಿಯಿಂದ ಸ್ವಾಗತಿಸುತ್ತೇವೆ. ಈ ಇವರಿಗೆ ನಮ್ಮ ಪ್ರೊ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಶ್ರೀಪತಿ ರಾವ್ ಅವರು ಒಂದು ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಬದ್ರುದ್ದೀನ್ ಅಧ್ಯಕ್ಷರು, ಹರೇಕಳ ಗ್ರಾಮ ಪಂಚಾಯತ್, ಇವರಿಗೆ ಸುಸ್ವಾಗತ. ಹಿ ಈಸ್ ಅ ಯಂಗ್ ಡೈನಮಿಕ್ ಲೀಡರ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ತುಂಬ ಕಾರ್ಯಪ್ರವೃತ್ತತೆ, ಕಾರ್ಯಶೀಲತೆ ಇರುವ ಒಂದು ಲೀಡರ್ ಅವರು. ಸೊ ಅವರಿಗೆ ನಮ್ಮ ಪ್ರಿನ್ಸಿಪಾಲ್ರಾದ ಡಾಕ್ಟರ್ ಮೂಸಬ್ಬಾ ಅವರು ಒಂದು ಸಸಿಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವ ಅತಿಥಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಉಪಕುಲಪತಿಗಳು, ಡಾಕ್ಟರ್ ಬಿ ಎಸ್ ಶ್ರೀಪತಿ ರಾವ್ ಸಹ ಉಪಕುಲಪತಿಗಳು, ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ, ಹಾಗೂ ಡಾಕ್ಟರ್ ಬಿ ಟಿ ನಂದೀಶ್ ಇನ್ಚಾರ್ಜ್ ರಿಜಿಸ್ಟ್ರಾರ್ ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಎನಪೋಯ ವಿಶ್ವವಿದ್ಯಾಲಯ, ಡಾಕ್ಟರ್ ಸುಜಯ್ ತಾಲೂಕಾ ಹೆಲ್ತ್ ಆಫೀಸರ್ ಮಂಗಳೂರು, ಶ್ರೀಮತಿ ಕಲ್ಯಾಣಿ ಉಪಾಧ್ಯಕ್ಷರು, ಶ್ರೀ ಮುತ್ತಪ್ಪ ಪಿ ಡಿ ಒ ಹರೇಕಳ ಗ್ರಾಮ ಪಂಚಾಯತ್, ಇವರೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎನಪೋಯ ಸಂಸ್ಥೆಗಳ ಪ್ರಾಂಶುಪಾಲರು, ವೈದ್ಯಕೀಯ ಅಧೀಕ್ಷಕರು, ವಿಭಾಗ ಮುಖ್ಯಸ್ಥರು, ನನ್ನ ಸಹೋದ್ಯೋಗಿಗಳು, ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಸ್ವಾಗತ. ಆರೋಗ್ಯ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಹರೇಕಳ ಗ್ರಾಮದ ನಿವಾಸಿಗಳಿಗೆ ತುಂಬು ಹೃದಯದ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸಿದ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ ಅಕ್ಷಯ್ ಕೆ ಎನ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, ಎನ್ಒಫಿ ಯೂನಿವರ್ಸಿಟಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸದಾ ಹಸನ್ಮುಖಿ, ನಮ್ಮವರ ನಮ್ಮೂರಿನವರು, ನಮ್ಮ ನೆಚ್ಚಿನ ಶಾಸಕರು, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ, ಹಾಗೂ ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಎರಡು ಮಾತನಾಡಬೇಕಾಗಿ. ಹೌದಾ? ಸರಿ, ಹಾಗಿದ್ರೆ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧಿಕಾರಿಗಳು ಅವರು ಅಧ್ಯಕ್ಷರು ಸರ್. ಸೊ ಅಧ್ಯಕ್ಷೀಯ ಭಾಷಣ ಆಮೇಲೆ. ಓಕೆ ಓಕೆ ಓಕೆ, ಸರಿ ಸರಿ. ನಮ್ಮ ಊರಿನ ಪ್ರಥಮ ಪ್ರಜೆ, ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರ ಬದ್ರುದ್ದೀನ್ ಅವರು ಎರಡು ಮಾತುಗಳು ಪ್ರಾಸ್ತಾವಿಕವಾಗಿ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೊಠಡಿಗಳನ್ನು ಈ ಒಂದು ಸಂದರ್ಭದಲ್ಲಿ ಉದ್ಘಾಟನೆಗೊಳಿಸುವಂತಹ ಇವತ್ತೊಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಒಂದು ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಶಾಸಕರು, ಕರ್ನಾಟಕ ವಿಧಾನಸಭೆ ಇದರ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರೇ, ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಆನಂದ್ ಕೆ ಐ ಎ ಎಸ್ ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂಥ ಪದಾಧಿಕಾರಿಗಳೇ, ನನ್ನ ಎಲ್ಲ ಗ್ರಾಮದ ಗ್ರಾಮಸ್ಥರೇ, ಬಹಳೊಂದು ಸಂತೋಷದ ಕ್ಷಣ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನಾವು ಮೊದಲನೆಯಾಗಿ ನಡೆಸಿಕೊಳ್ಬೇಕಾದದ್ದು ಇಲ್ಲಿ ನಮಗೆ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತಹ ಅಂಬಲ್ಪಾಡಿ ಇದರ ಟ್ರಸ್ಟ್ನ ನಿರ್ದೇಶಕರಾದಂತಹ ನಾಡೋಜ ಜಿ ಶಂಕರ್ ಅವರಿಗೆ. ಅವರು ಕಾರಣಾಂತರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಅವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಶಾಸಕರ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟೊಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದು ಔಪಚಾರಿಕವಾಗಿ ಈ ಒಂದು ಕಟ್ಟಡವು ಕೆಲವು ತಿಂಗಳ ಮುಂಚೆ ಇದೊಂದು ಉದ್ಘಾಟನೆಗೊಂಡಿತ್ತು. ಕಾರಣಾಂತರಗಳಿಂದ
वैद्यकीय सेवे तम ग्राम के नाकु तड़ा के तमेलू नानूर्भ तमेल क्षमता याके ग्राम अभिवृद्धिया ना अभिवृद्धिमिकु इली ना ग्राम पंचायत सहपाठी मुस्तफर अभिवृद्धि अधिकारी ग्रामस्थर एल सहाय सहकार ना सदर्भली नेपिस याके वर्ष वधली प्रदेश जगह ना पंचायत हेसरी माकु कट निर्मी कूड़ा अस्ट सुलभद मतलब नम ग्रामस्थर एल प्रेरणे दुआ इे कारण ನಮ್ಮ ಇದರೊಟ್ಟಿಗೆ ಈ ಒಂದು ನಾವು ವಿವಿಧ ನಮ್ಮಲ್ಲಿ ಇರುವಂತ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಗೆ ನಾವು ಲೆಟರ್ ಅನ್ನು ಹಾಕಿದ್ವಿ ಯಾಕೆಂದ್ರೆ ಇದನ್ನು ಮುನ್ನಡೆಸಲು ಬರಬೇಕಂತ ಪೇಪರ್ ಅಲ್ಲಿ ಕೂಡ ಪ್ರಕಟಣೆ ಕೊಟ್ಟಿದ್ವಿ ಅದಕ್ಕೆ ಎರಡು ಮೂರು ಸಂಸ್ಥೆಗಳು ಮುಂದೆ ಬಂದರೂ ಕೂಡ ಈ ಒಂದು ಸಮಾಜಕ್ಕೆ ಉತ್ತಮವಾದಂತ ಸೇವೆಯನ್ನು ಕೊಡುವಂತ ಏನಪ್ಪಯ್ಯವರು ನಾವು ಕೆಲವು ಕಂಡೀಷನ್ ಹಾಕಿದಾಗ ಅದಕ್ಕೆ ಒಪ್ಪಿಕೊಂಡ್ರು ಯಾಕೆಂದ್ರೆ ಸರ್ ಇದು ಈಗ 10 ಗಂಟೆಗೆ ಓಪನ್ ಆದ್ರೆ 5 ಗಂಟೆಯವರೆಗೆ ಇರ್ತದೆ ನಮ್ದೊಂದು ಅಭಿಲಾಷೆ ಇತ್ತು ಇದನ್ನು 24/7 ಮಾಡಬೇಕಂತ ಇದಕ್ಕೆ ಎರಡು ಫ್ಲೋರ್ನ ಅಗತ್ಯತೆ ಕೂಡ ಇದೆ ಯೂನಿವರ್ಸಿಟಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಎರಡು ಅಂತಸ್ತಿನ ಇದನ್ನು ಮಾಡಿಕೊಂಡು ಇಲ್ಲಿ 24/7 ಕಟ್ಟಡವನ್ನು ಮಾಡಿ ಕೊಡ್ತೇವೆ ಅಂತ ಅದಕ್ಕೆ ನಮ್ಮ ಸಭಾಧ್ಯಕ್ಷರ ಸಂಪೂರ್ಣ ಸಹಕಾರ ಕೂಡ ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಗ್ರಾಮಸ್ಥರಿಗೆ ಹೇಳೋದು ಏನಂದ್ರೆ ಇದೊಂದು ಬೇರೆ ಬೇರೆ ಇಲ್ಲಿ ವೈದ್ಯಕೀಯ ಇದಿರಬಹುದು ಇದು ನಮ್ಮೆಲ್ಲರ ಸ್ವತ್ತು ಸಾರ್ವಜನಿಕರ ಸ್ವತ್ತಾಗಿದೆ ಇದನ್ನು ಉಳಿಸುವುದು ಬೆಳೆಸುವುದು ಕೂಡ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇದು ಎಲ್ಲರನ್ನು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಂದಂತ ಏನಾದರೂ ಅನುಚಿತವಾಗಿ ವರ್ತಿಸದೆ ಯಾವುದೇ ಯಾಕೆಂದ್ರೆ ವೈದ್ಯರು ಬೇರೆ ಬೇರೆ ಇದರಲ್ಲಿ ಇರುವಾಗ ಬೇರೆ ಬೇರೆ ಎಷ್ಟು ದೊಡ್ಡ ಹಾಸ್ಪಿಟಲ್ ಗೆ ಹೋದರೂ ಕೂಡ ಸಣ್ಣಪುಟ್ಟ ತೊಂದರೆಗಳು ಬರುವುದು ಕೂಡ ಎಲ್ಲ ಸ್ವಾಭಾವಿಕ ಅದನ್ನೆಲ್ಲ ನಾವು ಹಂತ ಹಂತವಾಗಿ ಇಲ್ಲಿ ಕೂಡ ಇವರಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ನೀಡಿಕೊಂಡು ನಾವು ಇನ್ನೂ ಕೂಡ ಗ್ರಾಮದ ಯಶಸ್ವಿಗೆ ನೀವು ಇದಕ್ಕೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರಿ ಮುಂದೆ ಕೂಡ ಸಹಕಾರ ಕೊಡಬೇಕಂತ ಹೇಳುತ್ತಾ ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ ಎರಡು ಮಾತನ್ನು ಕೊಳಗಿಸಿ ಉದ್ರದಿಂದ ಅವರಿಗೆ ನಮ್ಮ ಈ ಒಂದು ಹರೇಕಳ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಹಾಗೂ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಉದ್ರದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಎಲ್ಲರಲ್ಲಿ ಒಂದು ವಿನಂತಿ ಈ ಒಂದು ಅಂದದ ಚಂದದ ಕಟ್ಟಡವನ್ನ ನಮಗೆ ಅನುದಾನವಾಗಿ ನೀಡಿದಂತ ನಮ್ಮ ಪ್ರೀತಿಯ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಒಂದು ಜೋರದ ಚಪ್ಪಾಳೆಯೊಂದಿಗೆ ನಮ್ಮ ಈ ಒಂದು ಪ್ರೀತಿಯ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗಂತ ಹೇಳಿ ಒಂದು ಬಿಲ್ಡಿಂಗ್ ಇದ್ದರೆ ಅಂದರೆ ಒಂದು ಕಾರ್ ಇದ್ದರೆ ಅದಕ್ಕೆ ಇಂಜಿನ್ ಇಲ್ಲದಂದರೆ ಅದು ಮೂವ್ ಆಗೋದಿಲ್ಲ ಸೊ ಆ ಇಂಜಿನನ್ನು ಫಿಟ್ ಮಾಡುವಂತಹ ಕೆಲಸ ನಮ್ಮ ಯನೋಪಯ್ಯದವರು ಮಾಡಿದ್ದಾರೆ ಸೊ ಹಾಗಿರೋದ್ರಿಂದ ನಮ್ಮ ಯನೋಪಯ್ಯ ಯೂನಿವರ್ಸಿಟಿ ಅವರಿಗೆ ಒಂದು ಜೋರದ ಚಪ್ಪಾಳೆಯನ್ನು ನೀಡಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂತಹ ಎಲ್ಲ ಕಷ್ಟಕರಗಳನ್ನು ಅವರೇ ಪರಿಹರಿಸ್ತಾರೆ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಮುಖ್ಯ ಅತಿಥಿ ಡಾಕ್ಟರ್ ಆನಂದ್ ಕೆ ಐಎಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ ನಿಮ್ಮಿಂದ ಎರಡು ಮಾತು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಸಭಾಧ್ಯಕ್ಷರು ಯುಟಿ ಕಾದರ್ ಸಾಹೇಬರೇ ಮತ್ತು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಬದ್ರೀದುನ್ ಅವರೇ ಮತ್ತು ಯನಪೋಯ ಹಾಸ್ಪಿಟಲ್ನವರ ಎಲ್ಲ ಡಾಕ್ಟರ್ಸು ಮತ್ತು ಸ್ಟಾಫ್ಸು ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು ಸೊ ಈ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಈ ಗ್ರಾಮ ಪಂಚಾಯಿತಿ ಜಾಗದಲ್ಲೇ ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಬೇಕಂತ ಹೇಳಿ ಅವರು ತುಂಬ ಒಂದು ಪ್ರಯತ್ನ ಮಾಡಿ ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಿದ್ದಾರೆ ಸೊ ಗ್ರಾಮ ಪಂಚಾಯಿತಿಗೆ ಬೆಳಗ್ಗೆ ನಾನು ಭೇಟಿ ಕೊಟ್ಟಾಗ ಅಲ್ಲಿ ಎಲ್ಲರೂ ಒಟ್ಟಾರೆಯಾಗಿ ಇದು ಒಂದು ಸಕ್ಸಸ್ಫುಲ್ ಆಗಿ ಪ್ರಾಜೆಕ್ಟ್ ಬರಬೇಕು ಇಡೀ ಜಿಲ್ಲೆಯಲ್ಲಿ ಇದು ಒಂದು ಮಾದರಿ ಆರೋಗ್ಯ ಕೇಂದ್ರವನ್ನಾಗಿ ನಾವು ಮಾಡಬೇಕು ಅನ್ನುವಂಥ ಇದರಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಹೇಳಿದರು ಸೊ ಆ ಒಂದು ವಾತಾವರಣ ನೋಡಿದರೆ ಇಲ್ಲಿ ಯೂಶ್ವಲಿ ಗ್ರಾಮೀಣ ಭಾಗದಲ್ಲಿ ಈಗ ಎಲ್ಲರೂ ಗೊತ್ತಿರುವ ಹಾಗೆ ಈ ಸ್ಪೆಷಲಿಸ್ಟ್ ಡಾಕ್ಟರ್ದು ಕೊರತೆ ಇದೆ ಈಗ ಏನೇ ಒಂದು ಸಮಸ್ಯೆ ಆದರೂ ಕೂಡ ಒಂದು ಪಟ್ಟಣಕ್ಕೆ ಹೋಗಬೇಕು ಸಿಟಿಗೆ ಬಂದ ನಂತರ ಮಾತ್ರ ಏನಾದರೂ ಸ್ಪೆಷಲಿಸ್ಟ್ ಡಾಕ್ಟರ್ದು ಸರ್ವಿಸಸ್ ಸಿಗ್ತದೆ ಅದು ಡೆಂಟಲ್ ಇರಬಹುದು ಪೀಡಿಯಾಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಇರಬಹುದು ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ರಿಲೇಟೆಡ್ ಇಶ್ಯೂಸ್ ಇರಬಹುದು ಸ್ಪೆಷಲಿಸ್ಟ್ ಕೇರ್ ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಈ ಕೊರತೆ ಡಾಕ್ಟರ್ ಶಾರ್ಟೇಜ್ ಇರುವಂಥದ್ದು ಇಲ್ಲಿ ಇದೆ ಸೊ ಆ ಒಂದು ಗ್ಯಾಪನ್ನು ಕ್ಲೋಸ್ ಮಾಡುವಂಥ ನಿಟ್ಟಿನಲ್ಲಿ ಈ ಯನಪಯ ಇನ್ಸ್ಟಿಟ್ಯೂಷನ್ಸ್ನವರು ಎಸ್ಪೆಷಲಿ ಬೆಳಗ್ಗೆ ಈಗ ವಿಜಯ್ ಕುಮಾರ್ ಡಾಕ್ಟರ್ ಅವ್ರ ಜೊತೆಗೆ ಮಾತಾಡ್ತಾ ಇದೆ ಅವರು ಯೂನಿಟ್ ಟೀಮನ್ನು ಹೇಗೆ
ಬ್ಯಾಚಸ್ ನಲ್ಲಿ ಇಲ್ಲಿ ರೊಟೇಷನ್ ಅಲ್ಲಿ ಅವರು ಇಂಟರ್ನ್ಸ್ ಇರಬಹುದು ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇರಬಹುದು ಯಾಕೆಂದ್ರೆ ಯಾವುದೇ ಒಂದು ಹಾಸ್ಪಿಟಲ್ ಸಕ್ಸಸ್ ಆಗಿ ರನ್ ಆಗಬೇಕಾದ್ರೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಅಂಡ್ ಈ ಮೆಡಿಸಿನ್ ಸಪ್ಲೈ ತುಂಬಾ ಚೆನ್ನಾಗಿರಬೇಕು ಆವಾಗಲೇ ಸರ್ವಿಸ್ ಕೊಡಲಿಕ್ಕೆ ಆಗ್ತದೆ ಇಷ್ಟು ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ಆದಾಗ್ಯೂ ಕೂಡ ಗ್ರಾಮ ಪಂಚಾಯತಿನವರು ಇದನ್ನು 24/7 ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಬೇಡಿಕೆಯನ್ನು ಇಟ್ಟಿದ್ದಾರೆ ದಟ್ ಇಸ್ ಅ ವೆರಿ ಗುಡ್ ಪಾಸಿಟಿವ್ ಡೆವಲಪ್ಮೆಂಟ್ ಇದೆಲ್ಲವೂ ಸಕ್ಸಸ್ ಆಗಲಿ ಅಂತ ಒಂದು ಮಾತನ್ನು ಹೇಳಿ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳಿರುತ್ತೇನೆ ಥ್ಯಾಂಕ್ ಯು ಸೊ ಆರೋಗ್ಯ ಕೇಂದ್ರ ಕೂಡ ಕರ್ನಾಟಕದಲ್ಲಿ ಒಂದು ಮಾದರಿ ಆರೋಗ್ಯ ಕೇಂದ್ರ ಅತಿಥಿಗಳಾಗಿರುವಂತಹ ಆಗಮಿಸಿರುವಂತಹ ಡಾಕ್ಟರ್ ಆನಂದ್ ಕೆ ಐಎಎಸ್ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಏನೋಪಯ ಡೀಮ್ ಯೂನಿವರ್ಸಿಟಿಯ ನಮ್ಮ ಅತಿಥಿಗಳಾಗಿರುವಂತಹ ಡಾಕ್ಟರ್ ಎಂ ವಿಜಯಕುಮಾರ್ ಸರ್ ನಿಮ್ಮಿಂದ ಎರಡು ಮಾತು ನಮಸ್ಕಾರ ವೇದಿಕೆ ಮೇಲೆ ಕುಳಿತಿರುವ ಗಣ್ಯರೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ಸ್ಪೆಸಿಫಿಕಲಿ ಮಿಸ್ಟರ್ ಯುಟಿ ಖಾದರ್ ಅವರು ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆದ ಮೇಲೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ದಿಸ್ ಇಸ್ ದ ಫಸ್ಟ್ ಇಂಟ್ರಾಕ್ಷನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆಸ್ ಸ್ಪೀಕರ್ ಚೀಫ್ ಗೆಸ್ಟಾಗಿ ಬಂದಿರುವ ಡಾಕ್ಟರ್ ಆನಂದ್ ಅವರು ಎಷ್ಟು ಮಟ್ಟಿಗೆ ನಿಮಗೆ ಗೊತ್ತಿಲ್ಲ ಅವರು ನಂತರ MBBS ಮಾಡಿ MD ಜನರಲ್ ಮೆಡಿಸಿನ್ ಮಾಡಿರೋ ಡಾಕ್ಟರ್ ಅವರು ಅವರು ಇಲ್ಲಿ CEO ಬಂದು CEO ಆಗಿ ಜಿಲ್ಲಾ ಪರಿಷತ್ತಿಗೆ ಬಂದಿರೋರು ಇಲ್ಲಿ ಬಂದಿದ್ದಾರೆ ಇದು ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಖ್ಯವಾಗಿ ಒಬ್ಬರು ಇದ್ರಂದರೆ ಅವರು ನಮ್ಮ ಪಂಚಾಯತ್ ಅವರು ಪ್ರೆಸಿಡೆಂಟ್ ಅವರು ಬಂದರು ಈಗ ಅವರೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ಆಗಮನಿಸಿರುವ ಎಲ್ಲರಿಗೂ ಒಂದೇ ಒಂದು ಮಾತನ್ನು ಹೇಳೋಕ್ಕೆ ಪ್ರಯತ್ನಿಸ್ತೀನಿ ಇಲ್ಲಿ ನಾವು ಎನಪ್ಪಾಯ ಅವರು ಇಲ್ಲಿ ಮಾಡಿದ್ವಿ PPP ಮಾಡಲ್ ಒಳ್ಳೆ PPP ಮಾಡಲ್ ಹೇಳ್ಬೋದು ನಾನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಈ ಸ್ಥಳ ಬಂದು ನಿಮಗೆ ಗೊತ್ತಿದೆ ಪಂಚಾಯತ್ ಅವರು ಕೊಟ್ಟಿರೋದು ಇದನ್ನು ಇಷ್ಟು ಒಳ್ಳೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿರೋರು ಡಾಕ್ಟರ್ ಜಿ ಶಂಕರ್ ಹೀಗೆ ನಾವು ಇವತ್ತಿಂದು ನಾವು ತೊಗೊಂಡು ಇದನ್ನೇ ನಾವು ನಡೆಸಿ ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಯೂನಿವರ್ಸಿಟಿಯವರು ಅದು ಮಾಡ್ತಾರೆ ನಮ್ಮ ಡಾಕ್ಟರ್ಸ್ ಬರ್ತೀವಿ ನಾವು ಮಾಡ್ತೀವಿ ನಿಮಗೆ ಬೇಕಾಗಿರೋದು ಏನೋ ಅದು ನಾವು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸೊ ನಿಮ್ಮ ಹತ್ರದ್ದು ಒಂದೇ ಒಂದು ಮಾತಾದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನ ಉಪಯೋಗಿಸ್ಕೊಳ್ಳಿ ಇದಿಲ್ಲ ಅದಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡೋದು ಬಿಟ್ಟು ಇರೋದನ್ನ ಫಸ್ಟ್ ಉಪಯೋಗಿಸ್ಕೊಳ್ಳಿ ನಾವು 24 hours ಇಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಫಸ್ಟ್ OPD ಆಗಿ ಸ್ಟಾರ್ಟ್ ಆಗ್ತಾ ಇದೆ ಅವ್ರು ಹೇಳಿದ್ದು ನಿಮಗೆ ಎಷ್ಟು ಜನ ಗೊತ್ತಾಯ್ತು ಗೊತ್ತಿಲ್ಲ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ಜನರಲ್ OPD ಇರುತ್ತೆ ಸ್ಪೆಷಾಲಿಟಿ OPD ಇರುತ್ತೆ ಆಯುಷ್ OPD ಇರುತ್ತೆ ಫಿಸಿಯೋಥೆರಪಿ ಇದೆ ಡೆಂಟಲ್ OPD ಇರುತ್ತೆ ಇದೆಲ್ಲ ಸೌಲಭ್ಯಗಳಿಗೆ ಕೊಟ್ಟಿದ್ದೀವಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮನ್ನ ಕೇಳಿಕೊಂಡು ಇಲ್ಲಿ ನಮ್ಮನ್ನ ಕರೆದಕ್ಕೆ ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ಪರಿಹರಿಸಿಕೊಟ್ಟು ಒಂದು ಮಾದರಿ ಆರೋಗ್ಯ ಕೇಂದ್ರವನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಪ್ರೀತಿಯ ಹರೇಕಳ ಗ್ರಾಮಸ್ಥರಲ್ಲಿ ಹಾಗೂ ಆರೋಗ್ಯ ಹರೇಕಳ ಗ್ರಾಮದ ಎಲ್ಲ ಸರ್ವ ಸದಸ್ಯರಲ್ಲಿ ಒಂದು ವಿನಂತಿಯನ್ನು ಅಂತಂದರೆ ಒಂದು ಮಾದರಿ ಗ್ರಾಮ ಪಂಚಾಯತ್ ಹಾಗೂ ಒಂದು ಉತ್ತಮ ಆರೋಗ್ಯ ಕೇಂದ್ರ ಹಾಗೆ ಇನ್ನಿತರ ಸಾಮಾಜಿಕ ಅನೇಕ ಒಳ್ಳೊಳ್ಳೆಯ ಚಟುವಟಿಕೆಗಳನ್ನು ನಮಗೆ ಹರೇಕಳಕ್ಕೆ ನಿರ್ಮಿಸಿದಂತಹ ತನ್ನ 5 ವರ್ಷಗಳ ಕಾಲದಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನು ತನ್ನ ಪಂಚಾಯತ್ನ ಸರ್ವ ಸದಸ್ಯರೊಂದಿಗೆ ಒಡ್ಡುಗೂಡಿ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ಪ್ರೀತಿಯ ಬದರುದ್ದೀನ್ ಅವ್ರಿಗೆ ಒಂದು ಜೋರದ ಚಪ್ಪಳೆಯನ್ನು ಬಡಿಬೇಕು ಯಾಕಂದರೆ ಒಳ್ಳೊಳ್ಳೆಯ ಕೆಲಸಗಳು ಹರೇಕಳದಲ್ಲಿ ನಡೀತಾ ಇದೆ ಥ್ಯಾಂಕ್ ಯು ಬದರುದ್ದೀನ್ ಮುಂದಕ್ಕೆ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಹರೇಕಳದ ಎಲ್ಲ ದೈವ ದೇವರುಗಳು ನಿಮಗೆ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಮುಖ್ಯ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಹಾಗೂ ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದು ನಿಮಗೆಲ್ಲ ನಮ್ಮ ನಮಗೆಲ್ಲರಿಗೂ ನಮ್ಮ ಪ್ರೀತಿಯ ಕಾದರಾಕ ಅಂತಲೇ ಕರೆಯೋದು ಸೊ ನಮ್ಮ ಪ್ರೀತಿಯ ನಮ್ಮ ನೆಚ್ಚಿನ ನಮ್ಮ ಊರಿನ ಕಾದರಾಕನವರಿಂದ ಎರಡು ಮಾತು ಹರೇಕಳ ಆರೋಗ್ಯ ಕೇಂದ್ರದ ಅಧಿಕೃತ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಉಪಸ್ಥಿತವಂತಹ ನಮ್ಮ ZP CEO ಆಗಿರುವಂಥ ಡಾಕ್ಟರ್ ಆನಂದ್ರವರೇ ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತವಂಥ ಯಾನಪ್ಪಯ್ಯ ಯೂನಿವರ್ಸಿಟಿಯ ಮೆಡಿಕಲ್ ಯೂನಿವರ್ಸಿಟಿಯ ಪ್ರಮುಖರು ಆತ್ಮ ಡಾಕ್ಟರ್ ಎಂ ವಿಜಯಕುಮಾರ್ ಅವರೇ ಅದೇ ಡಾಕ್ಟರ್ ಬಿ ಶ್ರೀಪತಿ ರಾವ್ರವರೇ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಸನ್ಮಿತ್ರರು ಬಹುಶಃ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಈ ಒಂದು ಇಲ್ಲಿ ಆಗಲಿಕ್ಕೆ ಪ್ರಮುಖ ಕಾರಣ ಒಂದು ಮುತುವರ್ಜಿನ ವಹಿಸಿದಂಥ ಬದ್ರುದ್ದೀನ್ ಅವರೇ ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಸನ್ಮಿತ್ರರಾಗಿದ್ದು ಡಾಕ್ಟರ್ ಅಬಿಬ್ ರೆಹಮಾನ್ ಅವರೇ ಉಪಾಧ್ಯಕ್ಷ ಅಂತ ಕಲ್ಯಾಣ ಅವರೇ ಅದೇ ರೀತಿ ನಮ್ಮ ಡಾಕ್ಟರ್ ಮೂಸಾಬರ್ ಅವರೇ ಪೂರ್ಣಮ್ಮರ್ ನಾಯಕರವರೇ ಅದರಿಂದ ನಮ್ಮ ಡಾಕ್ಟರ್ ನಂದೀಶ್ರವರೇ PDO ಅಂತ ಮುತ್ತಪ್ಪರವರೇ ಶೀನಾ ಶೆಟ್ರೆ ಹಾಗೂ ಇನ್ನಿತ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸೌರ ಸದಸ್ಯರು ನಮ್ಮ ಮಾಜಿ ಗ್ರಾಮ ಅಧ್ಯಕ್ಷ ಅಂತ ಪಜ್ಜನ ಭರಶೆಟ್ಟಿ ಅವರೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮುಸ್ತಪ್ಪರವರೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಮಾಜಿ ಅಧ್ಯಕ್ಷ ಅಂತ
ನಮ್ಮ ರೀಟಾರ್ ಅವರೇ, ಅನಿತಾರ್ ಅವರೇ, ಇಂಥೆಲ್ಲ ಹಿರಿಯ ಕಿರಿಯರೆ. ನಾವು ನಮ್ಮ ಆರೋಗ್ಯ ಇಲಾಖೆಯ ಟಿ ಎಚ್ ಮತ್ತು ಇಂಥ ಅಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಈ ಒಂದು ಹರೇಕಲದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಧಿಕೃತ ಉದ್ಘಾಟನೆ ಮಾಡಿ ಜನರಿಗೆ ತಮ್ಮ ಆರೋಗ್ಯದ ಒಂದು ಸೇವೆಯನ್ನು ಇವತ್ತು ಪಡ್ಕೊಳ್ಳೋ ಒಂದು ಅವಕಾಶ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ನಾನಿದು ಆರೋಗ್ಯ ಕೇಂದ್ರದ ಜೊತೆಯಲ್ಲಿ ಇದು ಬಹುಶಃ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದ ಒಂದು PPP ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾವುದೇ ಒಂದು ಪ್ರದೇಶದಲ್ಲಿ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು, ಊರವರು ಹಾಗೂ ಸ್ಥಳೀಯ ಮಟ್ಟದ ಶಾಸಕರು ಮತ್ತು ನಮ್ಮ ಅಧಿಕಾರಿ ವರ್ಗದವರು, ಇಲಾಖೆಯವರು ಹಾಗೂ NGO ಸಂಸ್ಥೆಯವರು ಮತ್ತು ಪ್ರೈವೇಟ್ ಸಂಸ್ಥೆಯವರು ಒಟ್ಟುಗೂಡಿದರೆ, ಒಂದೇ ಮನಸ್ಸಿಂದ ಕೈ ಜೋಡಿಸಿದರೆ ಆ ಊರಿಗೆ ಯಾವ ರೀತಿಯ ಪ್ರಯೋಜನ ಆಗ್ತಂತ ಹೇಳಿ ನೋಡಬೇಕಾದ್ರೆ ಅದು ಹರೇಕಲ ಆರೋಗ್ಯ ಕೇಂದ್ರ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಈ ಒಂದು ಆರೋಗ್ಯ ಕೇಂದ್ರ ಬರೀ ಈ ಗ್ರಾಮಕ್ಕೆ ಮಾತ್ರ ಇವತ್ತು ಸೀಮಿತವಾಗಿ ಪ್ರಯೋಜನ ಆಗುವುದಲ್ಲ, ಇದು ಪಕ್ಕದ ಅಡ್ಯಾನ್ ಈ ಬ್ರಿಡ್ಜ್ ಆದ ನಂತರ ಪಕ್ಕದ ಅಡ್ಯಾನವರು ಕೂಡ ಈ ಸೇವೆಗೆ ಇಲ್ಲಿಗೆ ಬರ್ತಾರೆ. ಯಾಕೆ ಫರಂಗಿಪೇಟೆ ಅವರು ಅಡ್ಯಾನ ಹೋಗಿ ಸೇವೆ ಬೇಕಾದಲ್ಲಿ ಅವರು ಮಂಗಳೂರಿಗೆ ಹೋಗಬೇಕು, ಆ ಕಡೆಗೆ ಹೋಗಬೇಕಾದ್ರೆ ಅವರು ಬಂಟ್ವಾಳಕ್ಕೆ ಹೋಗ್ಬೇಕು, ಈ ಕಡೆ ಬರಬೇಕಾದ್ರೆ ಸುತ್ತಾಗಿ ಬರುವಂಥ ಪರಿಸ್ಥಿತಿ ಇತ್ತು. ಈಗ ಒಂದು ಸಂಪರ್ಕ ಸೇತುವೆ ನಾವು ಅದು ನಿರ್ಮಾಣ ಮಾಡಿದ ಕಾರಣ ಈ ಆಸ್ಪತ್ರೆ ಅವ್ರಿಗೆ ಕೂಡ ಪ್ರಯೋಜನ ಆಗ್ತದೆ. ಅಷ್ಟು ಮಾತ್ರಲ್ಲ, ಈ ಕಡೆಯಿಂದ ಪಾವೂರು ಗ್ರಾಮಕ್ಕೆ, ಯಾಕೆ ನಾವು ಪಾವೂರು ಗ್ರಾಮ ನೇರವಾಗಿ ಸಂಪರ್ಕ ರಸ್ತೆ ಮಾಡಲಾಗಿದೆ. ಇದೀಗ ಪಾವೂರಿಂದ ಬಳ್ಳಿಯಾರಿಗೆ ಒಂದು ಸೇತುವೆ ನಿರ್ಮಾಣ ಆಗ್ತಿದೆ, ಅದು ನಮಗೆ ಬಳ್ಳಿಯಾರ ಗ್ರಾಮ ಸಚಿವ ಕೂಡ ಇವತ್ತು ಜನ ಅಲ್ಲಿಂದಲೂ ಕೂಡ ಇಲ್ಲಿಗೆ ಬರಲಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಕೊಣ್ಣಾಜಿಯಪ್ಪಜ್ಜಿ ಸ್ವಾಪಿಗೆ ಹತ್ತಿರದಲ್ಲಿರುವಂಥ ಸೊ ಇದು ಬರೇ ಒಂದು ಗ್ರಾಮಕ್ಕೆ ಪ್ರಯೋಜನ ಆಗುವಂಥದ್ದಲ್ಲ, ಇದು ನಾಲ್ಕೈದು ಗ್ರಾಮಗಳು ಒಂದು ಹೋಬಳಿ ಮಟ್ಟಕ್ಕೆ ಒಂದು ಪ್ರಯೋಜನ ಆಗುವಂಥ ಅತ್ಯಂತ ದೊಡ್ಡ ಮಟ್ಟದ ಒಂದು ಆರೋಗ್ಯ ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗ್ತದೆಂಬ ಆತ್ಮವಿಶ್ವಾಸನೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಬಹುಶಃ ಇವತ್ತು ನೋಡಿ ಒಂದು ಗ್ರಾಮ ಯಾವ ರೀತಿಯ ಎಲ್ಲಿಗೆ ಹೋಗಿ ಯಾರಿಗೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾಲ್ಕೈದು ವರ್ಷಗಳಿಂದ ನೀವಿಲ್ಲಿ ಯಾರು ಕೂಡ ಕಣಮನಸ್ಸಿನಲ್ಲಿ ಯಾರ ಗ್ರಾಮದಲ್ಲಿ ಈ ರೀತಿ ಬರ್ತದ ಆಲೋಚನೆ ಕೂಡ ಮಾಡಲಿಲ್ಲ. ಏನಾದರೂ ಈ ಗ್ರಾಮದಲ್ಲಿ ಈ ರೀತಿಯ ಒಂದು ಆಸ್ಪತ್ರೆ ಬರಬೇಕಾದ್ರೆ ಅದು ಈ ಊರಿನವರ ಪ್ರೀತಿ ವಿಶ್ವಾಸ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಎಲ್ಲ ಸದಸ್ಯರ ನಿಮ್ಮ ಸಹಕಾರ ಕೊಟ್ಟ ಕಾರಣ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ ನಾನು ಬಹುಶಃ ಈ ಒಂದು ಅರೇಕಲ ಗ್ರಾಮ ನಮ್ಗೆ ಅತ್ಯಂತ ಪ್ರೀತಿಯ ಗ್ರಾಮ ಎಲ್ಲ ವಿಚಾರ, ಮತ್ತು ಅತ್ಯಂತ ಕುಗ್ರಾಮ. ಯಾಕೆ ಇದೊಂದು ಕಡೆ, ಆ ಕಡೆ ನೇತ್ರಾವತಿ ಇಡೀ ನಮ್ಮ ಕ್ಷೇತ್ರದ ಡೆಡ್ ಎಂಡ್ ಯಾವುದಂತ ಹಿಂದೆ ಅದು ಅರೇಕಲ ಗ್ರಾಮ ಆಗಿತ್ತು. ಆದ ಕಾರಣ ಯಾವಾಗಲೂ ಕೂಡ ಕಡೆಯಲ್ಲಿದ್ದವನಿಗೆ ಸವಲತ್ತು ಮುಟ್ಟಿದಾಗಲೂ ಲಾಸ್ಟ್, ಯಾವಾಗಲೂ ಕೂಡ ಟೇಲ್ ಅಂಡ್ ಅಂತ ಹೇಳ್ತೇವೆ. ಎಲ್ಲಿ ಕೂಡ ನಾವು ನೀರು ಯೋಜನೆ ಮಾಡಿದೆ, ಹೋಗಿ 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 ಎಲ್ಲಿಗೆ ಲಾಸ್ಟಿಗೆ ವ್ಯಾಲಿ ಮುಟ್ಟಿದೆ ಇಲ್ಲ. ಸೊ ಇವತ್ತು ಇಲ್ಲಿಗೆ ಒಂದು ಸಂಪರ್ಕ ರಸ್ತೆ ಸೇತುವೆ ಮಾಡಬೇಕಂತ ಆಲೋಚನೆ ಮಾಡಿಕೊಂಡು ಬಹುಶಃ ಕಳೆದ ನನ್ನ 13ರಿಂದ 18ನೇ ಇಸವಿಯಲ್ಲಿ ಇದಕ್ಕೆ ನಾನು ಸ್ಯಾಂಕ್ಷನ್ ಮಾಡಿ ಈ ಕೆಲಸವನ್ನು ಕೂಡ ಜಿ ಶಂಕರ್, ಯಾಕಂದ್ರೆ ಅತ್ಯುತ್ತಮ ಕೆಲಸ ನಿರ್ವಹಣೆ ಮಾಡ್ತಾರೆ. ಭಾಳಷ್ಟು ಆಂಧ್ರದವರು ಬೇರೆ ಬೇರೆ ಕಡೆ ಬಂದರು, ನಾನು ಇಂಜಿನಿಯರ್ಗೆ ಹೇಳಿದೆ ಏನಾದರೂ ಮಾಡಿ ಮಾರ ನಮ್ಮ ಊರವರಿಗೆ ಮಾಡಿ ಕೊಡುವಾಗ ಮಾಡಿ, ಈ ಆಂಧ್ರದವ್ರನ್ನು ತಮ್ಮ ಹುಡುಕುದೇ ಯಾರು ಹೋಗಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಮತ್ತು ಏನು ಸ್ಟಾಪ್ ಆದ ಕೇಸ್ ಆಗಿ ಹೋದವರು ಮತ್ತೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಭಾಳಷ್ಟು ಪ್ರಾಜೆಕ್ಟ್ ನಾನು ನೋಡಿದ್ದೇನೆ, ಊರವರಿಗೆ ಅದನ್ನು ಯಾವ ಮಾಡುವ ರೀತಿಯಲ್ಲಿ ಮಾಡಿ ಅಂತೇಳಿ ಬಹುಶಃ ಜಿ ಶಂಕರ್ ಅವರು ಮುಂದೆ ಬಂದು ಕೆಲಸ ಪ್ರಾರಂಭ ಮಾಡಿ ಅತ್ಯುತ್ತಮ ಆಗ್ತಿ ಶೀಘ್ರದಲ್ಲಿ ಅತ್ಯುತ್ತಮವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಕೆಲಸ ಕಾರ್ಯಕ್ರಮ ಸ್ಟಾರ್ಟ್ ಆಗುವಾಗ ನಾನು ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ, ಊರವ್ರಿಗೆ ಹೇಳಿದೆ, ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಬರುವಾಗ ಸಣ್ಣ ಪುಟ್ಟ ಸಮಸ್ಯೆ ಹಾಗೆ ಆಗ್ತದೆ, ಊರಿನವ್ರಿಗೆ ಸಣ್ಣ ಪುಟ್ಟ ಕಿರುಕುಲ ಹಾಗೆ ಆಗುವಂಥದ್ದು. ದೊಡ್ಡ ಮಟ್ಟದ ಬರುವಾಗ ಸಣ್ಣ ಲಾರಿ ಬರ್ತದೆ ಅಲ್ಲಿ, ನಾನು ಇದಕ್ಕೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ನೀವೇನು ಕಿರಿಕಿರಿ ಮಾಡಲಿಕ್ಕೆ ಹೋಗಬೇಡಿ. ಅವರಿಗೆ ಕೆಲಸ ಮಾಡೋರಿಗೆ ಸಂಪೂರ್ಣವಾದ ಕೆಲಸ ಮಾಡಿ ಅದನ್ನು ಅತ್ಯುತ್ತಮವಾಗಿ ಅತಿ ಶೀಘ್ರದಲ್ಲಿ ಅದನ್ನು ಮಾಡುವ ರೀತಿಯಲ್ಲಿ ತಾವು ಮಾಡಿ, ಅವು ತಾವು ಸಂಪೂರ್ಣವಾದ ಸಹಕಾರ ಕೊಟ್ಟಾಗ ಅವರು ಹೆಚ್ಚು ಆಸಕ್ತಿ ಮತ್ತು ವಿಶ್ವಾಸದಿಂದ ಅದು ಇನ್ನೂ ಚೆನ್ನಾಗಿ ಕೆಲಸ ಅಲ್ಟಿಮೇಟ್ಲದ ಪ್ರಯೋಜನ ಬರುವುದು ನಿಮಗೆ ಅಂತ ಹೇಳಿಕೊಂಡು ಅವ್ರು ನಿಗದಿತ ಸಮಯದಕ್ಕಿಂತಲೇ ಅದ್ರಲ್ಲಿ ಬೇಗ ಅವಾಗ ಏನು ಕೆಲಸ ಮಾಡಲಿಕ್ಕೆ ಯಾವುದೇ ಒಂದು ಕಿರುಕುಲ ಇಲ್ಲದೆ ಎಲ್ಲರಿಗೂ ಸಂಪೂರ್ಣವಾದ ಊರವರು ಕೊಟ್ಟರು, ಗ್ರಾಮ ಪಂಚಾಯತ್ನವರು ಕೊಟ್ಟರು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗುವಾಗ ನನಗೆ ಒಂದು ದಿವಸ ಕೂಡ ಗುತ್ತಿಗೆದಾರರು ಫೋನ್ ಮಾಡಿ ನನಗೆ ಅವನು ಕಿರುಕುಲ ಮಾಡ್ತಾನೆ ಇವನ ಕಿರುಕುಲ ಮತ್ತು ಒಬ್ಬರಿಗೂ ಇಲ್ಲಿಯ ತನಕ ಹೇಳಿಲ್ಲ ಅಂತ ಹೇಳಿದರೆ ಅದು ನಿಮಗೆಲ್ಲ ಸಿಕ್ಕಿದಂಥ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಆದ ಕಾರಣವೇನಾಯ್ತು ಅಂತ ಹೇಳಿದರೆ ಅವರಿಷ್ಟು ಚೆನ್ನಾಗೆಲ್ಲ ಯಾವ ರೀತಿ ಅವ್ರ ಕಿರುಕುಳ ಯಾ ನಮ್ಮಿಂದ ಆಗಲಿಲ್ಲ ಯಾ ನಮಗೆ ನಮಗೆ ಕೆಲಸ ಆಗಬೇಕಷ್ಟೇ ಚೆನ್ನಾಗಿ ಆಗಬೇಕು ಒಂದೇ ಒಂದು ಕಿರುಕುಳ ಇಲ್ಲದಿದ್ದ ಕಾರಣ ಕೊನೆ ಹಂತಕ್ಕೆ ಬರುವಾಗ ಅವ್ರು ಏನು ಹೇಳಿದರು ಕಾದರ ನನಗೆ ಎಲ್ಲರೂ ಕೂಡ ನೀವೆಲ್ಲ ಸಹಕಾರ ಕೊಟ್ಟಿದ್ರಿ ಅದಕ್ಕೆ ನಾನೊಂದು ಇಲ್ಲಿ ಅನ್ನೋ ಗುರುತು ಒಂದು ಶಾಶ್ವತ ನೆನಪಿಗೆ ಬೇಕಾಗಿ ನಾನೇನು ಗ್ರಾಮಕ್ಕೆ ಏನಾದರೂ ಕೊಡಬೇಕಂತ ಹೇಳಿದಾಗ ನಾವು ಚರ್ಚೆ ಮಾಡಿದ್ದೆವು ಅವರು ಆ ಸಮುದಾಯ ಭವನ ಆಗ್ಬೋದಾ ಏನು ಚರ್ಚೆ ಇತ್ತು ಹಾಗೆ ಇಲ್ಲಿ ನಮ್ಮ ಆಸ್ಪತ್ರೆಯೊಂದು ಕೊರತೆ ಇದೆ ಯಾಕೆ ಆಸ್ಪತ್ರೆ ಕೊರತೆ ಅಂತ ಹೇಳಿದರೆ ಇಲ್ಲಿಗೆ ನಮ್ಮ ಎರಡು ಗ್ರಾಮಕ್ಕೆ ಹೊಂದಾಗಿ ಬಹುಶಃ ಇಲ್ಲಿ ಅಂಬ್ಲಮೊಗರಿನಲ್ಲಿ ಆ ಆಸ್ಪತ್ರೆ ನಿರ್ಮಾಣ ಆಗಿದೆ ಹರೇಕಲ ಮತ್ತು ಪಾವೂರಿಗೆ ಪಾವೂರಲ್ಲಿ ಬಳ್ಳಿಯಾರ ಮತ್ತು ಪಾವೂರಿಗೆ ಅಲ್ಲಿ ಅಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ಒಂದು ಪಿ ಎಸ್ ಸಿ ಬರಲಿಕ್ಕೆ ಸರ್ಕಾರದ ಕಾನೂನು ಪ್ರಕಾರ ಸಾಬೀತು ಇಲ್ಲದಂಥ ಪರಿಸ್ಥಿತಿ ಇತ್ತು ಆಸ್ಪತ್ರೆ ಆಗಬೇಕಂದಾಗ ನಾನು ಕೂಡ ಸರಿ ಅಂತೇಳಿ ನಾನು ಜಿ ಶಂಕರ್ ಹೇಳಿದೆ ಸಮುದಾಯ ಏನು ಬೇಡ ನೀವೆಲ್ಲ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಟಿ ನಾನು ಬಹುಶಃ ಮ್ಯಾನೇಜ್ಮೆಂಟಿಗೆ ಬಹುಶಃ ಯಾನಪ್ಪಯ್ಯ ಮತ್ತು ಇನ್ನಿತರ ನಾವು ಚರ್ಚೆ ಮಾಡು ಅಂತ ಹೇಳಿದಾಗ ಯಾನಪ್ಪ ಅವರು ಕೂಡ ಮುಂದೆ ನಿಂತು ನಮ್ಮ ಸಹಕಾರಕ್ಕೆ ಹಿಂದೆ ಈ ಗ್ರಾಮದಲ್ಲಿ ಅವ್ರದ್ದೇ ಒಂದು ಇವತ್ತು ಔಟ್ ಪೇಷಂಟ್ ಓ ಪಿ ಡಿ ಒಂದು ಆಗಲೇ ನಡೀತಾ ಇದೆ ಖಾಸಗಿಯಾಗಿ ಈ ಗ್ರಾಮ ಒಂದು ಹತ್ತು ಥರವರು ಆರೋಗ್ಯ ಸಂಬಂಧದ ತಗೊಂಡಿದ್ರು ಒಂದೊಂದು ಗ್ರಾಮಕ್ಕೆ ಒಂದೊಂದು ಮೆಡಿಕಲ್ ಕಾಲೇಜನ್ನು ತಗೊಂಡಿದ್ದಾರೆ ಕೆ ಎಸ್ ಹೆಗ್ಡ್ರ ಒಂದು ಕಣಚೂರ್ನವರೊಂದು ಫಾದರ್ ಮುಲ್ಲಾಜ್ ಅವರು ಸೊ ಅರೆಕಲ ಗ್ರಾಮದಲ್ಲಿ ಇವರು ಹಿಂದಿನಿಂದ ಇವರ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಹಿಂದಿನಿಂದಲೂ ಕೂಡ ಇತ್ತು ನಾವು ಮಾತಾಡಿದೆ ಮಾತಾಡೋ ಸಂದರ್ಭದಲ್ಲಿ ಬಹುಶಃ ಕೂತ್ಕೊಂಡಿದ್ದಕ್ಕೆ ಚರ್ಚೆ ಆಗಿ ಅಷ್ಟು ಫಾಸ್ಟ್ ಅಂತ ಹೇಳಿ ಆದಮೇಲೆ ಕೆಲಸ ಸ್ಟಾರ್ಟೂ ಆಯಿತು ಆ ಕಡೆ ಹೋಗಿ ಈಗ ನೋಡೋ ಇಲ್ಲಿ ಬಿಲ್ಡಿಂಗ್ ಬಂದು ಕೂಡ ಆಗುವಂಥ ವಿಚಾರ ಕೂಡ ಇವತ್ತು ಆಯಿತು ಅದಕ್ಕಾದಾಗ ನಂತರ ಕೂಡ ನಾವು ಬಹುಶಃ ಎಲ್ಲ ಮೂರು ಮೆಡಿಕಲ್ ಕಾಲೇಜಲ್ಲೂ ಕೂಡ ಪಂಚಾಯತ್ ಮುಖಾಂತರ ಪತ್ರ ಬರೆದು ಈ ರೀತಿಯ ಒಂದು ಬಿಲ್ಡಿಂಗ್ ಕಟ್ಟ ನಮ್ಮ ಯಾಕೆ ಬಿಲ್ಡಿಂಗ್ನವರು ಪಂಚಾಯತ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದರು ಜಾಗವನ್ನು ಪಂಚಾಯತ್ ಹೆಸರಲ್ಲಿ ಮಾಡಲಾಗಿದೆ ಪಂಚಾಯತ್ನವರು ಎಲ್ಲ ಮೆಡಿಕಲ್ ಕಾಲೇಜಿಗೆ ಪತ್ರ ಬರೆದರು ಯಾರು ಬೇಕಾದರೆ ನಿಮ್ಮ ಮೇನ್ ಸವಲತ್ತು ಕೊಡ್ತೀರಿ ಅದು ಬರೆದು ಕೊಡಿ ನಾವು ಗ್ರಾಮಕ್ಕೆ ನಮಗೆ ವ್ಯವಸ್ಥೆ ಬೇಕಂತೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲರಿಗೂ ಒಪ್ಪಿದ ನಂತರ ಯಾನಪ್ಪನವರು ಕೂಡ ಅರ್ಜಿ ಕೊಟ್ಟರು ಕೂತ್ಕೊಂಡು ಬಹುಶಃ ಇವತ್ತು ಆ ಒಂದು ಎಮ್ ಒ ಇ ಮುಖಾಂತರ ಇವತ್ತು ಪ್ರಾರಂಭ ಇವತ್ತು ಆಗಿದೆ ಬಹುತೇಕ ಇಡೀ ನನಗೆ ಗೊತ್ತಿಲ್ಲ ಇಡೀ ಒಂದು ಕಾರ್ಪೊರೇಷನ್ ಲೆವೆಲ್ ಬಿಟ್ಟು ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಮುಖಾಂತರ ನಡೆಸುವಂಥ ಯಾವುದು ಆಸ್ಪತ್ರೆ ಇದ್ದರೆ ಅದು ಹರೇಕಲ ಸಮುದಾಯ ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹಾಗೆ ಲ್ಯಾಂಡ್ ಈಸ್ ಇನ್ ದಿ ಗ್ರಾಮ ಪಂಚಾಯತ್ ಅಲ್ಲಿ ಬಿಲ್ಡಿಂಗ್ ಗ್ರಾಮ ಪಂಚಾಯತ್ಗೆ ಇದೀಗ ಗ್ರಾಮ ಪಂಚಾಯತ್ನ ಸೊತ್ತು ಮೆಡಿಕಲ್ ಕಾಲೇಜ್ ಜೊತೆ ಎಮ್ ಒ ಇ ಮಾಡಿಕೊಂಡು ಊರ ಜನರಿಗೆ ಪ್ರಯೋಜನ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಸೊ ದಿಸ್ ಕ್ಯಾನ್ ಬಿ ಎ ಮಾಡೆಲ್ ಟು ಎವ್ರಿ ಒನ್ ಆದ ಕಾರಣ ನಾನು ಒಂದು ನಿಮ್ಮೆಲ್ಲ ನಿಮ್ಮ ಜಿಲ್ಲಾ ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ನಮ್ಮ ಆರ್ಥಿಕ ಸದಸ್ಯರು ಕೂಡ ಊರ ಅಭಿನಂದಿಸಿ ಎರಡನೇದಾಗಿ ನಾನು ಬಹುಶಃ ಎಲ್ಲ ಮೆಡಿಕಲ್ಗೆ ಒತ್ತುಕೊಂಡು ಬಹುಶಃ ಯಾನಪ್ಪಯ್ಯದವರಿಗೆ ಜವಾಬ್ದಾರಿ ಕೊಡೋ ಮೂಲಕ ಯಾನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಿಗೆ ಕೂಡ ಯಾಕೆಂದ ಹೇಳಿದರೆ ಉಲ್ಲಾಲ ಸಿ ಎಸ್ ಸಿಯನ್ನು ದತ್ತು ತೆಗೊಳ್ಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿದಾಗ ಬಹುಶಃ ಅವರೇ ಇವತ್ತು ಮುಂದೆ ಬಂದು ಇವತ್ತಲ್ಲಿ ಕೆಲಸಗೆಲ್ಲ ಯಾಕೆ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದೆ ಡಾಕ್ಟರ್ಸ್ ಇಲ್ಲ ಅಲ್ಲಿ ಇವತ್ತು ದತ್ತು ತಗೊಂಡು ಅದನ್ನು ನಡೆಸ್ತಾ ಇರುತ್ತಿದ್ದಾರೆ ನಾಟಕಲನ್ನು ಕೆ ಎಸ್ ಹೆಗ್ಡೆ ಕೇಳಿಕೊಟ್ಟಿದೆ ಕೆ ಎಸ್ ಹೆಗ್ಡೆ ಅದನ್ನು ಮುಂದೆ ಬಂದಿದ್ದಾರೆ ತಲಪಾಡಿ ಕಿನ್ಯದಲ್ಲಿ ಕಣಜು ಒಂದೊಂದು ಪ್ರದೇಶ ಒಬ್ಬೊಬ್ಬರು ಇವತ್ತು ವಹಿಸ್ಕೊಂಡಿರ್ತಾರೆ ಮುಂದೆ ಬಂದು ಎಲ್ಲ ರೀತಿಯ ಚರ್ಚೆ ಮಾಡಿ ಜನರಿಗೆ ಪ್ರಯೋಜನ ಆಗುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಬಹುಶಃ ಇದು ಅತ್ಯುತ್ತಮವಾಗಿದ ಸೇವೆ ಮಾಡಲಿಕ್ಕೆ ಬಹುಶಃ ತಾವೆಲ್ಲ ಊರವರ ಸಹಕಾರ ಅತ್ಯಗತ್ಯ ಈಗ ಇದರ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಾಗಿದೆ ನಿಮ್ಮ ಬೇಡಿಕೆ ಸೆಕೆಂಡ್ ಫ್ಲೋರ್ ಇದೆಲ್ಲ ಕೂಡ ನಿಮ್ಮ ಊರವರ ಕೈಯಲ್ಲಿ ಇದೆ ಇದು ಬಹುಶಃ ನಿಮ್ಮ ಊರವರ ಕೈಯಲ್ಲಿ ಇರುವಂಥದ್ದು ನೀವು ಇದು ನಿಮ್ಮ ಮನೆಯ ಸ್ವತ್ತಂತ ಆಲೋಚನೆ ಮಾಡಿಕೊಂಡು ಇಲ್ಲಿ ಬರುವಂಥ ವೈದ್ಯರಿಗೆ ಮತ್ತು ಸಿಬ್ಬಂದಿ ಪೇಷಂಟ್ನವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅನಗತ್ಯವಾಗಿ ಇಂಟರ್ಫಿಯರ್ ಆಗದೆ ಇದು ಅವರಿಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ಬಿಟ್ಟು ಬಿಟ್ಟು ಅವರಿಗೆ ಸಮಾಧಾನ ಮತ್ತು ನೆಮ್ಮದಿಯಿಂದ ಕೆಲಸ ಮಾಡಿಕೊಡುವಂಥ ವಾತಾವರಣ ಮತ್ತು ಅದು ನಿರ್ಮಾಣ ಜವಾಬ್ದಾರಿ ಅದು ನಿಮ್ಮ ಗ್ರಾಮಸ್ಥರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ವೈದ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅವರಿಗೆ ಸಂಬಳ ಮುಖ್ಯ ಅಲ್ಲ ಸಂಬಳ ಬೇಕಾಗ್ತದೆ ಅದು ಅವ್ರಿಗೆ ಸಂಬಳ ಮುಖ್ಯ ಅಲ್ಲ ಅವರಿಗೆ ಗೌರವ ಮುಖ್ಯ ಗೌರವ ಅದು ಪ್ರಥಮ ಬರುವಂಥ ವಿಚಾರ ಇವತ್ತು ಆಗಬೇಕು ನಾನು ಭಾಳಷ್ಟು ಕಡೆ ನಾನು ಡಾಕ್ಟ್ರ್ಗಳೇ ನಾನು ಕೇಳ್ತಿದ್ದೆ ನಾನು ಹೆಲ್ತ್ ಮಿನಿಸ್ಟರ್ದಾಗ ಯಾಕೆ ಮಾರಿ ನೀವು ಗೌರ್ಮೆಂಟ್ ಸರ್ವಿಸ್ ಬರೋದಿಲ್ಲ ಅಯ್ಯೋ ಬೇಡ ಮರೇನು ನಾವೇ ಕೆಲಸ ನನ್ನ ತಂದೆಗೆ ನನ್ನ ತಾಯಿಗೆ ಅವರು ಎಲ್ಲ ಬಂದು ಬೈಯುವುದಂತೆ ನನಗೆ ಬೇರೆ ಕೆಲಸ ಇಲ್ವಾ ಕೆಲಸ ಮಾಡಿ ಇಲ್ಲಿ ನೋಡಿ ನೀವು ಹೋಗಿ ಇಲ್ಲಿ ಒಟ್ಟಾರೆಯಲ್ಲಿ ಬೈದರೆ ಯಾರು ಇಲ್ಲಿ ನಿಲ್ಲಿಕ್ಕೆ ಹೋಗುವುದಿಲ್ಲ ಆಸ್ಪತ್ರೆ ಸಿಸ್ಟಮ್ಯಾಟಿಕ್ ಆಸ್ಪತ್ರೆ ಅವ್ರಿಗೆ ಅನುಗುಣವಾಗಿದ್ದುಕೊಂಡು ಹೋಗುವಂಥ ವಿಚಾರ ಇವತ್ತು ಮಾಡಬೇಕು
ನಿಮ್ಮ ಪಂಚಾಯತ್ ಅಂದರೆ ಪಂಚಾಯತಲ್ಲಿ ನಿಮ್ಮ ಕೆಲಸ, ಇದರಲ್ಲಿ ಒಳಗಡೆ ಏನು ಕೂಡ ಇಲ್ಲ. ಅದು ಅವ್ರಿಗೆ ಫ್ರೀ ಬಿಟ್ಟು ಚಿಕಿತ್ಸೆ ಚೆನ್ನಾಗಿ ಹೋಗಬೇಕಂತ ನೋಡುವಂಥ ವಿಚಾರ ಅಲ್ಲದೆ ಯಾರು ಕೂಡ ಇಂಟರ್ಫಿಯರ್ ಆಗುವಂಥ ಅವಕಾಶ ಇಲ್ಲಿ ಯಾರು ಕೂಡ ಅವಕಾಶ ಮಾಡಬಾರ್ದು. ಪಬ್ಲಿಕ್ಗೆ ನಿಮಗೇನು ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಯೋಚಿಸಲಿಕ್ಕೆ ಮಾತಾಡೋದಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರೆ, ಸದಸ್ಯ ಇದೆ, ಲೋಕಲ್ ಗ್ರಾಮ ಸದಸ್ಯರಿದ್ದಾರೆ, ಅವ್ರ ಹತ್ರ ಹೇಳಿದೆ, ಅವ್ರು ಬಂದು ಸಿಸ್ಟಮ್ಯಾಟಿಕ್ ಚರ್ಚೆ ಮಾಡಿ ಹೋಗ್ತಾ ಹೊರತು ಇಲ್ಲಿ ಯಾವುದೇ ಅನಗತ್ಯ ವಿಚಾರಕ್ಕಾಗಿ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದಂತೆ ನಾನು ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವ ಒಂದು ಉತ್ತಮವಾಗಿ ತೊಡಗಿಕೊಂಡಿದೆ, ಅದನ್ನು ಉತ್ತಮವಾಗಿ ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಈ ಊರವರು ಹಮ್ಮಿಕೊಳ್ಬೇಕು. ನೀವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಲ ಚೆನ್ನಾಗಿದ್ದ ಮೇಗೋಸ್ಕೊಂಡು ಆಟೋಮೆಟಿಕ್ ಆಗಿದ್ದನ್ನು ಡೆವಲಪ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಖುಷಿ ಆಗ್ತದೆ, ಆಸಕ್ತಿ ಬರ್ತದೆ, ಮತ್ತು ಸಣ್ಣ ಪುಟ್ಟ ವಿಚಾರಗಳು ಹಾಗೇ ಆಗ್ತದೆ. ಮೆಡಿಕಲ್ ಫೀಲ್ಡ್ ಅಂತ ಹೇಳಿದರೆ ಎಲ್ಲ ಕೂಡ ಮೇಲೆ ನೋಡಿ, ತಂದೆ ಡಾಕ್ಟ್ರುಗಳಿಗೆ ಅವರ ತಂದೆ ತಾಯಿ ಅಂದರೆ ಮಕ್ಕಳನ್ನೇ ಬಚಾವ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಡಾಕ್ಟರ್ಸ್ ಅಂದ ಅವ್ರು ಸಂಜೀವಿನಿ ಅಲ್ಲ, ಮುಟ್ಟದಕ್ಕೂ ಯಾರಿಗೂ ಹುಷಾರು ಆಗುವುದಿಲ್ಲ. ಯಾಕೋ ಅದು ರೋಗಕ್ಕೆ ಅನುಗುಣವಾಗಿ ಕೆಲವೊಂದು ವಿಚಾರಗಳು ಇರ್ತದೆ, ಅದಕ್ಕೂ ಅನುಗುಣವಾಗಿರುವಂಥ ವಿಚಾರ ಆಗಬೇಕಂದ್ರೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಅದು ಬಹುಶಃ ಊರವರಿಗೆ ನಾನು ಪ್ರಥಮವಾಗಿ ನಾನು ಹೇಳುವಂಥ ವಿಚಾರ ನಾನು ಇವತ್ತು ಆಗ್ತೇನೆ. ಮತ್ತು ಈ ಊರಿನವರು ಅತ್ಯುತ್ತಮವಾಗಿ ಎಲ್ಲ ರೀತಿಯಿಂದ ಸಹಕಾರ ಕೊಡುವರು, ಎಲ್ಲ ರೀತಿಯಿಂದಲೂ ಕೂಡ ಹಿಂದೆಲ್ಗೂ ಅತ್ಯ ಸಹಮತಿಯಿಂದ ಅತ್ಯ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಊರು ಉತ್ತಮವಾಗಲಿಕ್ಕೆ ಸಹಕಾರ ಒಂದು ಎಲ್ಲ ಒಂದು ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿರುವಂಥ ಒಂದು ಪ್ರದೇಶ ಅಂತ ಹೇಳಿ ಕೂಡ ನನಗೆ ಅತ್ಯಂತ ಸಂತೋಷ ಆಗ್ತಿದೆ. ನೀವು ಕೂಡ ಅದನ್ನು ಬಹುಶಃ ಪ್ರದೇಶ ಜನರ ವಿಶ್ವಾಸಕ್ಕೆ ಅನುಗುಣವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿ ಹೇಳಲಿಕ್ಕೆ ಬಯಸುವಂಥವ್ರು. ಈಗಿನ ಓ ಪಿ ಡಿ ಇದೆ, ಎಮರ್ಜೆನ್ಸಿ ಆದೊಂದು ವಾರ್ಡ್ ಇದೆ, ಡೆಂಟಲ್ ಇದೆ, ಫಿಸಿಯೋಥೆರಪಿ ಇದೆ, ಆಯುಷ್ ಕೂಡ. ಸೊ ಎಲ್ಲ ರೀತಿಯ ಒಂದು ಸವಲತ್ತು ಇರುವಂಥ ದೊಡ್ಡ ಮಟ್ಟದ ಮಾದರಿಯಾದ ಒಂದು ಅವಕಾಶ ಈ ಊರವರಿಗೆ ಸುತ್ತಮುತ್ತ ಪ್ರದೇಶವು ಸಿಕ್ಕಿದೆ. ಇದನ್ನು ಬಹುಶಃ ಎಲ್ಲ ರೀತಿಯ ಪ್ರಯೋಜನ ಪಡೆಯುವಂಥ ಅವಕಾಶ ಇವತ್ತು ನಿಮ್ಮಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾ ಜಿ ಶಂಕರ್ ಅವರು ಬರೆಯುತ್ತು ಬ್ರಿಜ್ಜಿ ನಮಗೆ ನೆನಪು ಮಾತ್ರ ಅಲ್ಲ, ಈ ಕೆಲಸ ಮಾಡಿದ ಕಾರಣ ಜಿ ಶಂಕರ್ ಮತ್ತು ಅವರ ಫ್ಯಾಮಿಲಿ ಟ್ರಸ್ಟ್ ಈ ಊರವರು ಮತ್ತು ಪರಿಸರ ಯಾವಾಗ ನೆನಪಿಟ್ಟು ಕೊಲ್ತಾರೆ ಮತ್ತು ಅವ್ರಿಗೆ ಯಾರು ಕೂಡ ಚಿರಋಣಿ ಇವತ್ತು ಆಗಿದ್ದಾರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎನ್ಎಫ್ಐ ಸಂಸ್ಥೆ ತಮ್ಮ ಸೇವೆ ಕೂಡ ಈಗಾಗಲೇ ಹೆಸರು ಪಡೆದಂಥ ಸೇವೆ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಬೇರೆ ಬೇರೆ ರೀತಿಯಿಂದ ಕೂಡ ಸಾಕಂಬಿತ ವಿಚಾರ ಕೂಡ ಇವತ್ತು ಆಗ್ತಾಯಿದೆ. ಅದು ತಾವೆಲ್ಲರೂ ಕೂಡ ಅದು ಎಮ್ ಓ ಯು ಆಗಿ ಕೂತ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮ ಜವಾಬ್ದಾರಿ ಏನು ನಿಮ್ಮ ಜವಾಬ್ದಾರಿ ಏನು ಅಂದರೆ ಭಾಳ ಕ್ಲಿಯರಾಗಿ ಕಟ್ಟಾಗಿ ಮಾತಾಡಿಕೊಂಡು ಬಂದು ನಿಂತಂಥ ಪರಿಸ್ಥಿತಿ. ಸೊ ಇದನ್ನು ಅತ್ಯುತ್ತಮ ಮುಂದೆ ತಗೊಂಡು ಹೋಗ್ತಂದ್ರೆ ಯಾವುದೇ ಕೂಡ ನಮಗೆ ಡೌಟ್ ಇಲ್ಲ. ಯಾಕೆ ನಮ್ಮ ಮೆಡಿಕಲ್ ಉಲ್ಲಾಲ ಮೆಡಿಕಲ್ ಆಸ್ಪತ್ರೆ ನಡೆಸಬೇಕಾದ್ರೆ ತಿಂಗಳಿಗೆ ಅವರ ಇದರಿಂದಲೇ 4-5 ಲಕ್ಷ ಹೋಗ್ತದೆ ಸ್ಯಾಲರಿ. ಅದು ಆದರೂ ಕೂಡ ಜನರಿಗೆ ಸೇವೆ ಆಗಲಿ ಅಂತ ಹೇಳಿ ಅದನ್ನು ಅವರು ಬಹುಶಃ ಇವತ್ತು ವ್ಯವಸ್ಥೆ ಇದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ ಖರ್ಚು ಬರ್ತದೆ. ಅಲ್ಟಿಮೇಟ್ಲಿ ಒಂದು ದೊಡ್ಡ ಮಟ್ಟದ ಜನರಿಗೆ ಸಿಕ್ಕುವಂಥ ಉದ್ದೇಶ ಇವತ್ತು ಆಗಿದೆ. ಇದರ ಜೊತೆಯಲ್ಲಿ ನಾನು ಎಲ್ಲ ವೈದ್ಯರಿಗೆ ಹೇಳಿದಿಷ್ಟೇ, ನೀವು ರೋಗ ಬಂದು ಮದ್ದು ಕೊಡೋ ಬದಲು ಅದರ ಜೊತೆಯಲ್ಲಿ ರೋಗ ಬರದಂತೆ ತಡೆಯುವಂತಹ ಒಂದು ಜಾಗೃತಿ ಕೆಲಸ ಕೂಡ ಈ ಗ್ರಾಮದಲ್ಲಿ ತಾವು ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಐ ಥಿಂಕ್ ಕಮ್ಯುನಿಟಿ ಡಾಕ್ಟರ್ ಇವರದೇ ಒಂದು ಅವೇರ್ನೆಸ್, ಅಲ್ಲಿ ಅಲ್ಲಿಗೆ ಹೋಗಿ ಆ ಒಂದು ಏರಿದ ಹೋಗಿ ಅವೇರ್ನೆಸ್ ಕೊಡುವಂಥದ್ದು. ಯಾಕೆ ನಾವು ರಾಜಕಾರಣ ಹೇಳಿದ ಏನು ಕೇಳಿದ್ರೆ ಇವನ ಪಕ್ಕದ ಪಾಲಿಟಿಕ್ಸ್ ಮಾತಾಡ್ದಂತ ಹೇಳಿಕೊಂಡು ಅವರು ನಮ್ಮನ್ನು ನಂಬುವುದಿಲ್ಲ. ನೀವು ಹೇಳಿದ್ರೆ ಅದ್ರ ಬಗ್ಗೆ ಡಾಕ್ಟ್ರುಗಳು ಹೇಳಿದ್ರೆ ಅದ್ರ ಬಗ್ಗೆ ಅವ್ರಿಗೆ ಜಾಗ್ರತೆ ಇರುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಆಯುಷ್ ವರ್ಗದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಅಲೋಪತಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ ನಾನು ಆಯುಷು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೇವೆ. ಯಾಕೆ ನಮಗೆ ಅಲೋಪತಿಯ ಆಯುಷ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಪೇಷಂಟ್ ಈಸ್ ಇಂಪಾರ್ಟೆಂಟ್. ಪೇಷಂಟಿಗೆ ಯಾವುದು ಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ಟ್ರೀಟ್ಮೆಂಟ್ ಮಾಡಿಕೊಂಡು ಒಂದು ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಅದಾಗ ಎಲ್ಲ ರೀತಿಯಿಂದ ಜನರಿಗೆ ಪ್ರಯೋಜನ ಆಗುವಂಥ ಅವಕಾಶ ಆಗಲಿ, ಆಯುಷ್ಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆ ಇನ್ನಿತರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸುವಂಥ ಕೆಲಸ ಇವತ್ತು ಆಗಬೇಕು. ನಾನು ಕೂಡ ವಿಧಾನಸೌಧದಲ್ಲಿ ಹೇಳಿದ್ದೇನೆ, ನನಗೆ ಯಾವುದು ಕೂಡ ಡೆಕೋರೇಟಿವ್ ಫ್ಲವರ್ಸ್ ಬೇಡ, ಇನ್ನು ವಿಧಾನಸಭೆ ಒಳಗಡೆ ಎಲ್ಲ ಕೂಡ ನಿಮ್ಗೆ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಅದು ಕೈ ಬೇವು ಇರಲಿ, ಬೇರೆ ಬೇರೆ ಏನಿದೆ ಆಕ್ಸಿಜನ್ ಕೊಡ್ತದೆ, ಮತ್ತು ಏನೇನು ನಮ್ಮ ಏನು ಹೇಳ್ತಾರೆ ಅದಕ್ಕೆ ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಅಂತ ಏನು ಗಿಡಗಳಿದೆಯಾ ಅದನ್ನು ಇಡಬೇಕು. 24 ಗಂಟೆ ಎಸಿ ಒಳಗಡೆ ಕೂತ್ಕೊಳ್ತಾರೆ, ಅದೇ ಗಾಳಿ ಅವ್ರು ತಗೊಂಡು ಹೋಗ್ಬೇಕು. ಅದಕ್ಕೆ ಉತ್ತಮವಾದ ಗಿಡ ಇಟ್ಟರೆ ಅದು ಬೆಟರ್, ಹೆಲ್ತಿಗೆ ಬೆಟರ್ ಅಂತೇಳಿ ಆ ಸೂಚನೆ ಕೂಡ ನಾನು ಅನ್ನೋದು ಕೂಡ ವಿಚಾರ ಕೂಡ ಆಗಿದೆ. ಸುತ್ತಮುತ್ತಲೂ ಕೂಡ ಒಳ್ಳೆಯ ಪ್ರದೇಶದಲ್ಲಿ ಇವತ್ತು ಈ ನಮ್ಮ ಆಯುಷ್ ಸಂಬಂಧಪಟ್ಟ ಗಿಡಮೂಲಿಕೆಗಳು ಬರುವಂಥ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಮುಂಚೆ ಸಣ್ಣದಿರುವಾಗೆಲ್ಲ
ಈ ಕೈ ಬೇವನ್ನು ಬಿಸಿ ಬಿಸಿ ನೀರಿಗೆ ಮುಳುಗಿಸಿ ಅದರಿಂದ ಮಕ್ಕಳಿಗೆ ಈಗ ಕೈ ಬೇವು ಮರಣ ಸಿಕ್ಕಿದೆ ಒಂದು ಇಲ್ಲಿ ಕಾನೂನಿಗೆ ಸಿಕ್ಕದಂತ ವಿಚಾರ ಜನಕ್ಕೆ ಹೇಳ್ತೇವೆ ಮಕ್ಕಳಿಗೆ ಹೇಳಿ ಏನು ಕೈ ಬೇವು ಏನಂತ ತೋರಿಸ್ಬೇಕು ತಗೊಂಡಿದ್ದಂತೇಳಿ ಆದ ಕಾರಣ ಈ ಕೆಲಸವನ್ನು ಕೂಡ ಆಯುಷ್ ಡಿಪಾರ್ಟ್ಮೆಂಟ್ ಮಾಡಬೇಕು ಈ ಮರಗಳಿಗೆ ಸಂಬಂಧಿಸಿದ ಜನ ಮಕ್ಕಳಿಗೆ ಜನ ಇದು ಈ ರೀತಿ ಅಂತ ಹೇಳಿ ಸುತ್ತಮುತ್ತದರ ಪ್ರೆಸೆಂಟ್ ಎಕ್ಕೊಂಡ ಅವಕಾಶ ಇತ್ತು ನಿಮ್ಮೆಲ್ಲರಿಂದ ಕೂಡ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸಿ ಡೆಂಟಲ್ ಚೇರ್ ಕೂಡ ಇವತ್ತು ಇದೆ ಮಕ್ಕಳಿಗೆ ನಮ್ಮ ಓವರಲ್ ಹೆಲ್ತ್ ಪಾಲಿಸಿಗೆ ಸಂಬಂಧಪಟ್ಟಾಗೆ ಜನ ಅದು ಕೂಡ ಮಕ್ಕಳಿಗೆ ಇವತ್ತು ಮಕ್ಕಳಿಗೆ ಅಂದರೆ ಯಾರಿಗೂ ಕೂಡ ನಮ್ಮಲ್ಲಿ ಡೆಂಟಲ್ ಒಂದು ವಾಟ್ ಯು ಸೇ ಟ್ರೀಟ್ಮೆಂಟ್ ಅದು ಹಲ್ಲು ತೆಗಿಲಿಕ್ಕೆ ಮತ್ತು ಹಲ್ಲು ಹಾಕ್ಲಿಕ್ಕೆ ಇದೆರಡು ಬಿಟ್ಟು ಅದು ಬೇರೆ ಸಬ್ಜೆಕ್ಟ್ ಅದು ಹೇಗೆ ಹಲ್ಲನ್ನು ಕ್ಲೀನ್ ಮಾಡಿ ಇಡಬೇಕು ಯಾವುದು ಇಡಬೇಕು ಅಂತ ಇಲ್ಲಿ ಅದರ ಬಗ್ಗೆ ಇನ್ನೂ ಕೂಡ ಜಾಗತೆ ಕಡಿಮೆ ಅದ ಕಾರಣ ಮಕ್ಕಳಿಗೆ ಎಲ್ಲ ಶಾಲಾ ಮಕ್ಕಳಿಗೆ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಒಂದು ಕಂಪ್ಲೀಟ್ ಅವರ ಕ್ಲೀನ್ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ಅವಕಾಶ ಆದರೆ ಮಸ್ತಷ್ಟು ಪ್ರಯೋಜನ ಆಗುವಂಥ ವಿಚಾರ ಖಂಡಿತ ಆಗ್ತದೆ. ಇದರಿಂದ ಬಹುಶಃ ಅವು ಹೆಚ್ಚು ಬೇಕಾದ ಹೆಚ್ಚಿನ ಚೇರ್ ಕೂಡ ಹಾಕ್ಲಿಕ್ಕೆ ಕೂಡ ತಯಾರ ವ್ಯವಸ್ಥೆ ಮಾಡ ಇಲ್ಲಿ ನಮಗೆ ಮುಂದಿನ ದಿನ ದೊಡ್ಡ ಮಟ್ಟ ಆಲೋಚನೆ ಅಂದರೆ ನಮಗೆ ಡಯಾಲಿಸಿಸ್ ಕೇಂದ್ರ ಕೂಡ ಇವತ್ತೊಂದು ಆಗಬೇಕೆಂಬ ಇಚ್ಛೆ ಇವತ್ತು ನಮಗೆ ಇದೆ. ಸೊ ಯಾವ ರೀತಿ ಉತ್ತಮವಾಗಿ ಇವತ್ತು ಬರೋದು ಯಾಕೆಂತ ಹೇಳಿದರೆ ನಾನು ಮಾತಾಡಿದಾಗ ಅವರು ರೆಡಿ ಇದ್ದರು, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಅನ್ನೋದು ಮುಂದೆ ತಕೊಳ್ಳೋ ವ್ಯವಸ್ಥೆ ಇವತ್ತು ಆಗಬೇಕು. ಸೊ ನಾವು ಉಲ್ಲಾಲದಲ್ಲಿ ಈಗ 10 ಬೆಡ್ ಫ್ರೀ ನಾವು ಇವತ್ತು ಬಹುಶಃ ಅದು ಕೂಡ ಹಾಗೆ ಬಿಲ್ಡಿಂಗ್ ನಾನು ಕಟ್ಟಿದ್ದೇನೆ, ಮಿಷಿನರಿ ನಮಗೆ ಬೇರೆ ಅವರು ಬಿಸ್ನೆಸ್ ಮ್ಯಾನ್ ಒಬ್ಬೊಬ್ಬರು ಕೊಟ್ಟಿದ್ದಾರೆ, ಅದನ್ನು ನಡೆಸಲಿಕ್ಕೆ ಏನಪ್ಪಾಯದವರು ಫ್ರೀಯಾಗಿ ನಡೆಸ್ತಾರೆ. ಸೊ ಜನರಿಗೆ ಅಲ್ಟಿಮೇಟ್ಲಿ ಎಲ್ಲರೂ ಕೂಡ ಸೇರಿ ಜನರಿಗೆ ಪ್ರಯೋಜನ ಆಗ್ತದೆ. ಇಲ್ಲಿಯೂ ಕೂಡ ಮುಂದಿನ ದಿನದಲ್ಲಿ ಈ ರೀತಿಯ ಬೇರೆ ಬೇರೆ ಸವಲತ್ತುಗಳು ವೈದ್ಯಕೀಯವಾಗಿ ಖಂಡಿತವಾಗಿ ಇವತ್ತು ಬರ್ತಾ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಾನು ನಿಮಗೆ ದೀರ್ಘವಾಗಿ ಇವತ್ತು ನಾನು ಮಾತಾಡಿದೆ. ನಾನು ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ನನ್ನದೇ ಕಾಲೇಜಿನಲ್ಲಿ ಇವತ್ತು ಕಾರ್ಯಕ್ರಮದ ಕಾರಣ ಸ್ವಲ್ಪ ಬರುವಾಗ ಇಲ್ಲಿಗೆ ತಡವಾಯಿತು, ಅದಕ್ಕೆ ಬಂದಾಗ ಹೇಳಿದ್ದು ತಡವಾಯಿತು. ಅದು ಯಾವ ರೀತಿ ಜಾಸ್ತಿ ತಡವಾಗ ಆಗಲಿಲ್ಲ, ಸಾಧಾರಣ ಕರೆಕ್ಟಲ್ಲಿ ಯಾವಾಗ ಡಬಲ್ ಡಬಲ್ ಲೇಟ್ ಆಗೋದು ವಿಚಾರ ಇರ್ತಿತ್ತು. ಅದು ನಿಮಗೆಲ್ಲ ಸ್ವಲ್ಲಿಸಿ ಬಹುಶಃ ನಮ್ಮ ಸಿ ಒ ಆಗಿ ಪ್ರಥಮ ಬಾರಿಗೆ ಆನಂದ್ ಅವರು ಬಂದಿದ್ದಾರೆ, ಅವರು ಕೂಡ ಉತ್ತಮವಾದ ಕೆಲಸಗಾರ ಅಂತ ನಮಗೆ ನಾನು ಕೇಳಿದ್ದೇನೆ. ನಾನು ಕೂಡ ಒಂದು ಫಸ್ಟ್ ಟೈಮ್ ನಾನು ಕೂಡ ಭೇಟಿ, ನಾನೇ ಅವರನ್ನು ರೆಕಮೆಂಡ್ ಮಾಡಿದ ಕೂಡ ನಾನು ಬರೀ ಡಿ ಸಿ ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ನಾವು ಇಸ್ ಅ ಗುಡ್ ವರ್ಕರ್ ಅವನು ಹಾಕಿಕೊಳ್ಳಿ ಅಂತ ಹೇಳಿ ನಾನು ತಕ್ಷಣ ಅದು ಯಾಕೆ ನಮಗೆ ಒಳ್ಳೆಯವ್ರು ಬರಬೇಕಷ್ಟೇ, ನಮಗೆ ಬೇರೆ ವಿಚಾರ ಇಲ್ಲ. ಅವ್ರು ಕೂಡ ಮತ್ತು ಇಲ್ಲಿದೊಳಗೆ ಡಾಕ್ಟರ್ ಅಂತ ಅಂದ್ಕೊಂಡು ಮತ್ತು ಕೂಡ ಸಂತೋಷ ಆಯಿತು. ಆದ ಕಾರಣ ಇವರು ಕೂಡ ಮುಂದೆ ನಿಂತು ಏನು ಗ್ರಾಮೀಣ ಮಟ್ಟ ಅಭಿವೃದ್ಧಿಗೆ ಏನಿದೆ ಅದಕ್ಕೆ ಪೂರಕವಾದ ಕೆಲಸ ಬಹುಶಃ ನಿಮ್ಮೆಲ್ಲರೂ ಆಗುವಂಥ ಅವಕಾಶ ಆಗಲಿ. ಶ್ರೀನಾಥ್ ಶೆಟ್ಟರ್ನ ಇಲ್ಲಿ ಬಂದು ಕೂತು ಯಾಕೆಂದರೆ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಆದ ಕಾರಣ ನಿಮ್ಮ ಜನಜಾಗೃತಿ ಕೆಲಸ ಕಾರ್ಯಕ್ಕೂ ನಮಗೆ ಅತಿ ಅಗತ್ಯ ಅಂತ ನಾನು ಹೇಳಿಕೊಳ್ತಾ ಜನಸಾಮಾನ್ಯರು, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯವರು ಮತ್ತು ಬಹುಶಃ ನಮ್ಮ ಈ ರೀತಿಯ ಇನ್ಸ್ಟಿಟ್ಯೂಷನ್ ಜೊತೆಯಾಗಿ ನಾವು ಕೆಲಸ ಮಾಡುವ ಅದು ಈ ಗ್ರಾಮವನ್ನು ತುಂಬ ಅಭಿವೃದ್ಧಿ ಪಥದಲ್ಲಿ ಕಲಿಸಿ ಹೋಗುವಂಥ ವಿಚಾರ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಂಡು ಇಲ್ಲಿರುವ ಸರ್ವರಿಗೆ ಕೂಡ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಇದಕ್ಕಾದ ಒಂದು ಮೇಲುಸ ಸಮಿತಿಯನ್ನು ಕೂಡ ನಮ್ಮ ಗ್ರಾಮ ಪಂಚಾಯತಿನ ಮುಖಾಂತರ ಅವೆಲ್ಲ ಮಾಡಿದನ್ನು ಆಗಿಂದಾಗ ನೋಡಿಕೊಳ್ಳೋ ವ್ಯವಸ್ಥೆ ಇವತ್ತು ಆಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಅವರಿಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿಕೊಂಡು ಬ್ಯಾಗರಾಜಿಗೆ ನಾನು ಬರೋ ಮುಂಚೆ ಎಲ್ಲ ಹೇಳಿರಬೇಕು ನೀವು. ಅದಕ್ಕೆ ನಾನು ಎಲ್ಲ ಬ್ಯಾಗರಾಜ್ ಅವರಿಗೂ ನನ್ನ ನಗ್ತೇನೆ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಮತ್ತು ಯಾರು ಇಲ್ಲಿ ಕೆಲಸ ಮಾಡ್ತಾರೆ ನಿಮಗೆಲ್ಲ ಅತ್ಯಂತ ಸಂತೋಷ. ನೀವು ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕಿತ್ತು, ಈಗ ಹರೇಕಲ್ಲಿ ಮಾಡ್ತಾ ಇದ್ದೀರಿ, ಬಸ್ ಚೆನ್ನಾಗಿರೋ ಊರು ಅಲ್ಲಿ ಬಂದು ನೀವು ಬಿದ್ದಿದ್ದೀರಿ, ಬೆಸ್ಟ್ ಪ್ಲೇಸ್ ಟು ವರ್ಕ್. ಅದಕ್ಕೆ ಕರೆಕ್ಟಾದ ಟೈಮಲ್ಲಿ ಬಂದರೆ ಆಯ್ತು, ಅಷ್ಟೇ, ಬೇರೆ ಏನು ಸಮಸ್ಯೆ ನಮಗೆ ಇಲ್ಲ, ಚೆನ್ನಾಗಿ ಕೆಲಸ ಹೋಗುವಂಥ ಅವಕಾಶ ಇವತ್ತು ಹೇಳ್ಕೊಳ್ತಾರೆ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಬ್ಬ ಓರ್ವ ಉದ್ಘಾಟಕರಾಗಿ ಈ ಒಂದು ಆರೋಗ್ಯ ಕೇಂದ್ರದ ಉಗಮ ಹೇಗಾಯಿತು, ಜನನ ಹೇಗಾಯಿತು, ಯಾವ ಥರ ಇಲ್ಲಿ ತನಕ ಮೂಡ್ಕೊಂಡು ಬಂತು, ಇನ್ನು ಮುಂದಿನ ಕಾರ್ಯ ವೈವಿಧ್ಯ ನಿಲಯ ಹಾಗೂ ಹರೇಕಳ ಗ್ರಾಮ ಪಂಚಾಯತ್ ಹಾಗೂ ಮುಂದಿನ ದಿನಗಳಲ್ಲಿ ಇದರ ನಡೆನುಡಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗ್ರಾಮಸ್ಥರಿಗೆ ನೀವು ನೀಡಿದಿರ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನಮ್ಮ ಪ್ರೀತಿಯ, ನಮ್ಮ ನಲ್ಮೆಯ, ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಗೆ, ಡಾಕ್ಟರ್ ಎಂ ವಿಜಯಕುಮಾರ್ ಸರ್ ಉಪಕುಲಪತಿಗಳು, ಯುನೋಪಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಇವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅಧ್ಯಕ್ಷತೆಯನ್ನು ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವವರು ಡಾಕ್ಟರ್ ಆನಂದ್ ಕೆ, ಐ ಎ ಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರಿಗೆ, ಡಾಕ್ಟರ್ ಬಿ ಎಚ್ ಶ್ರೀಪತಿ ರಾವ್ ಸಹ ಕುಲಪತಿಗಳು ಯುನೋಪಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮ ಊರಿನ ಪ್ರಥಮ ಪ್ರಜೆ ಇವತ್ತಿನ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬದರುದ್ದೀನ್ ರವರಿಗೆ, ಡಾಕ್ಟರ್ ಪೂನಂ ಆರ್ ನಾಯಕ್ ಮುಖ್ಯಸ್ಥರು ಸಮುದಾಯ ವೈದ್ಯಕೀಯ ವಿಭಾಗ ಯನೋಪಯ ಇವರು ಕೂಡ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ
ಒಂದು ಶುಭ ಕಾರ್ಯಕ್ರಮದ ಕಟ್ಟ ಕಡೆಯದಾಗಿ ಧನ್ಯವಾದ ಸಮರ್ಪಣೆ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುವುದಕ್ಕೆ ಡಾಕ್ಟರ್ ನವ್ಯ ಎನ್ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಎನೋಪಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಇವರು ನಿಮಗೆ ನಮಗೆ ಎಲ್ರಿಗೂ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಧನ್ಯವಾದವನ್ನು ನೀಡುತ್ತಿದ್ದಾರೆ. ಇಂದಿನ ಗ್ರಾಮೀಣ ಆರೋಗ್ಯ ಮತ್ತು ತರಬೇತಿ ಕೇಂದ್ರದಲ್ಲಿ ಆರೋಗ್ಯ ಸೇವೆಯ ಆರಂಭ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಎನಪಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಗೌರವಾನ್ವಿತ ಚಾನ್ಸಲರ್ ಆದ ಡಾಕ್ಟರ್ ಎನಪಯ ಅಬ್ದುಲ್ಲಾ ಕುನ್ನಿ ಅವರ ನಿರಂತರ ಮಾರ್ಗದರ್ಶನ ಹಾಗೂ ಬೆಂಬಲಕ್ಕೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಇಂದಿನ ಸಭಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಆನಂದ್ ಕೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಇವರಿಗೆ ವಂದನೆಯನ್ನು ಅರ್ಪಿಸುತ್ತೇನೆ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಆದ ಮಿಸ್ಟರ್ ಫರಾದ್ ಎನಪೋಯ ಅವರ ನಿರಂತರ ಸಹಕಾರಕ್ಕಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಉಪ ಕುಲಪತಿಗಳಾದ ಡಾಕ್ಟರ್ ಎಂ ವಿಜಯಕುಮಾರ್ ಅವರ ನಿರಂತರ ಬೆಂಬಲ ಹಾಗೂ ಪ್ರೋತ್ಸಾಹಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಎನಪಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಸಹ ಉಪ ಕುಲಪತಿಗಳಾದ ಡಾಕ್ಟರ್ ಬಿ ಎಚ್ ಶ್ರೀಪತಿ ರಾವ್ ಅವರಿಗೆ ವಂದನೆಯನ್ನು ಅರ್ಪಿಸುತ್ತೇನೆ. ಗ್ರಾಮೀಣ ಆರೋಗ್ಯ ಕೇಂದ್ರದ ಕೊಡುಗೈ ದಾನಿಗಳಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಪ್ರವರ್ತಕರು ಶ್ಯಾಮಿಲಿ ಫ್ಯಾಮಿಲಿ ಟ್ರಸ್ಟ್ ಇವರಿಗೆ ಅನುಪಸ್ಥಿತಿಯಲ್ಲಿ ನಮ್ಮ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿ ಹರಿಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬದ್ರುದ್ದೀನ್ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆದ ಡಾಕ್ಟರ್ ಗಂಗಾಧರ್ ಸೋಮಯ್ಯಜಿ ಅವರ ಅನುಪಸ್ಥಿತಿಯಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿಯ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿ ಉಪಸ್ಥಿತರಾದ ಡಾಕ್ಟರ್ ಬಿ ಟಿ ನಂದೀಶ್ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಎನಪೋಯ ವೈದ್ಯಕೀಯ ಕಾಲೇಜ ಪ್ರಾಂಶುಪಾಲ ಡೀನ್ ಆದ ಡಾಕ್ಟರ್ ಎಂ ಎಸ್ ಮುಸಬ್ಬ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎನಪೋಯ ಮೆಡಿಕಲ್ ಕಾಲೇಜಿನ ವೈಸ್ ಡೀನ್ ಆದ ಡಾಕ್ಟರ್ ಅಭಯ್ ಎಸ್ ನಿರ್ಗುಡೆ ಅವರ ನಿರಂತರ ಸಹಕಾರಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎನಪೋಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಎ, ಎನಪೋಯ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಛಾತ್ರ, ಎನಪೋಯ ದಂತ ಕಾಲೇಜಿನ ಡೀನ್ ಆದ ಡಾಕ್ಟರ್ ಶ್ಯಾಮ್ ಮೈಸ್ಬರ್ಗ್, ಎನಪೋಯ ಫಿಸಿಯೋಥೆರಪಿ ಕಾಲೇಜಿನ ಸಹ ಪ್ರಾಂಶುಪಾಲರಾದ ಡಾಕ್ಟರ್ ಅಸೀರ್, ಎನಪೋಯ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್, ಎನಪೋಯ ಹೋಮಿಯೋಪತಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಪ್ರಸಾದ್ ಕೆ, ಎನಪೋಯ ನ್ಯಾಚುರೋಪತಿ ಹಾಗೂ ಯೋಗ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪುನೀತ್ ರಾಘವೇಂದ್ರನ್ ಹಾಗೂ ಡಾಕ್ಟರ್ ಎನಪೋಯ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಲೀನಾ ಕೆ ಎಸ್ ಉಪಸ್ಥಿತರಲ್ಲ ಎಲ್ಲ ಪ್ರಾಂಶುಪಾಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿದ ಹರಿಕಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಕಲ್ಯಾಣಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮುತ್ತಪ್ಪ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ತಾಲೂಕು ಡಾಕ್ಟರ್ ಸುಜಯ್ ಅವರು ತಾಲೂಕು ಹೆಲ್ತ್ ಆಫೀಸರ್ ಉಳ್ಳಾಲ ತಾಲೂಕಿನ ಆಗಮಿಸಿದ್ದಕ್ಕೆ ಗೌರವವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಎನಪೋಯ ವೈದ್ಯಕೀಯ ಕಾಲೇಜಿನ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರಾಗಿ ಈ ಡಾಕ್ಟರ್ ಪೂನಂ ನಾಯಕ್ ಅವರು ಮಾರ್ಗದರ್ಶನ ಸಹಕಾರ ಹಾಗೂ ಪ್ರೋತ್ಸಾಹಕ್ಕಾಗಿ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಸಮುದಾಯ ದಂತ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಖಾ ಶರ್ಣೈ, ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾದ ಡಾಕ್ಟರ್ ಶ್ಯಾಮ್ ಸುಧೀರ್ ಅವರು ಹಾಗೂ ಎನಪೋಯ ಯೂನಿವರ್ಸಿಟಿಯ ವಿವಿಧ ವಿಭಾಗಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಮುದಾಯ ಆರೋಗ್ಯ ವಿಭಾಗದ ಎಲ್ಲ ಪ್ರಾಧ್ಯಾಪಕರಿಗೆ, ಸಿಬ್ಬಂದಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅವರ ನಿರಂತರವಾದ ಸಹಕಾರಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. ಲಘು ಫಲಹಾರ ವ್ಯವಸ್ಥೆ ಮಾಡಿಸಿಕೊಟ್ಟ ಸುಖ್ ಸಾಗರ್ ಹಾಸ್ಪಿಟಾಲಿಟಿ ಸರ್ವಿಸಸ್ ನಮ್ಮ ಫೋಟೋಗ್ರಾಫರ್ ಆದ ಮಿಸ್ಟರ್ ಹೇಮಚಂದ್ರ, ಮೀಡಿಯಾದವರಿಗೂ ಹಾಗೂ ಬಂದಿರುವ ಎಲ್ಲವರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ
ಮಾಸ್ಟರ್ ಆಫ್ ಸೆರೆಮನಿ ಆಗಿ ಕಾರ್ಯನಿರ್ವಹಿಸಿದ ಮಿಸ್ಟರ್ ಭಾಗ್ಯರಾಜ್ ಶೆಟ್ಟಿ ಹರಿಕಳ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ ಬಹಳ ಶುಶ್ರೂಷಕವಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದಂತಹ ಡಾಕ್ಟರ್ ನವ್ಯಾ ಎನ್ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಇವರಿಗೂ ಧನ್ಯವಾದಗಳು ಎಲ್ಲರಿಗೂ ತುಂಬ